ಇದೆ ಆ ಗಿಡದಲ್ಲಿ ಅಂದರೆ ಕೆಟ್ಟ ಹಣ್ಣು ಕೂಡ ಇರುತ್ತೆ. ಸೊ ನಾವು ತಿನ್ನಬೇಕಾದ್ರೆ ನೋಡಿ ತಿಂತೀವೋ ಇಲ್ವೋ ಇವಾಗ, ಅಂದರೆ ಎಲ್ಲ ಹಣ್ಣುಗಳನ್ನ ತಿನ್ನೋಕ್ಕಾಗುತ್ತಾ, ಕಣ್ಮುಚ್ಕೊಂಡು ತಿನ್ನೋಕ್ಕಾಗುತ್ತಾ? ಇಲ್ವಲ್ಲ. ಸೊ ಒಳ್ಳೆ ಹಣ್ಣು ಕಲ್ಲಿಂದ ಹೊಡೆದ್ರೆ ಒಳ್ಳೆ ಹಣ್ಣು ಬೀಳುತ್ತೋ ಅಥವಾ ಕೆಟ್ಟ ಹಣ್ಣು ಬೀಳುತ್ತೆ? ಕೆಟ್ಟ ಹಣ್ಣು ಬಿತ್ತಂದ್ರೆ ಆಚೆ ಬಿಸಾಕ್ತೀವಿ, ಒಳ್ಳೆ ಹಣ್ಣು ಬಂತಂದ್ರೆ ಅದನ್ನ ಎತ್ತಾಕೊಂಡು ತಿಂತೀವಿ. ಸೊ ಅಷ್ಟೇ. ಸೊ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಜೀವನ ಅದರ ಮೇಲೆ ನಾವು ಹೋಗ್ಬೇಕು ಅಂತ ಹೇಳ್ತಾರೆ ಶಿವಶಂಕರ್ ಅವರು. ನೋಡಿ ಖಂಡಿತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಳ್ಳೆಯವರು ಇದ್ದ ಮೇಲೆ ಕೆಟ್ಟವರು ಇರ್ತಾರೆ, ಕೆಟ್ಟವರು ಇಲ್ಲ ಅಂತ ಅನ್ನೋಕ್ಕಾಗಲ್ಲ, ಅದು ಕೂಡ ಇರ್ತಾರೆ. ನಾವು ಎಚ್ಚರಿಕೆಯಿಂದ ಜೀವನ ಮಾಡಬೇಕಂತ ಹೇಳ್ತಾರೆ ನೋಡಿ, ಎಚ್ಚರಿಕೆಯಿಂದ ಇರಬೇಕು. ಸೊ ಒಳ್ಳೆಯ ಒಂದು ಸಂದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಶಂಕರ್ ಮಗಜವರು ಕೂಡ ಮತ್ತು ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು ಕೂಡ ಬಂದರು. ಆಯ್ ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು, ವೆಲ್ಕಮ್ ಟು ಮಲೇಷನ್. ತುಂಬ ಖುಷಿ ಆಯ್ತು ನೀವು ಕೂಡ ಬಂದಕ್ಕೆ. ನಿಮಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಊಟ ಆಯ್ತಾ, ಏನು ಊಟ ಮಾಡಿದ್ರೆ ಅಂತ ಕೇಳ್ಬೋದಾ ನಿಡೋನಿ ಸ್ಪೆಷಲ್ ನ್ಯೂಸ್ ಅವ್ರಿಗೆ? ನಿಮಗೂ ಶುಭ ಸಂಜೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನೇರ ಪ್ರಸಾರದಲ್ಲಿ ನನ್ನ ಒಂದು ಟಾಪಿಕ್ ವಿಷಯ ಏನು ಅಂದರೆ, ನಂಬಿಕೆ ಅನ್ನೋದು ಇನ್ನೂ ಇದೆಯಾ ಅಥವಾ ಇಲ್ವಾ? ಸೊ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ನೋಡಿ, ನಂಬಿಕೆ ಇದೆ ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ. ನೋಡಿ, ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ಇದೆ. ಹುಡುಕಬೇಕಿದೆ ಕತ್ತಲೆಯಲ್ಲಿ ಮಾತ್ರ, ಬೆಳಕಲ್ಲಿ ಹುಡುಕೋಕ್ಕಾಗಲ್ಲ. ಇವಾಗ ಈಗಿನ ಜನರೇಷನಲ್ಲಿ ಹುಡುಕೋಕ್ಕಾಗದೇ ಇಲ್ಲ ಜನಗಳ ಮಧ್ಯೆ. ಎಲ್ಲೋ ಒಂದು ಕತ್ತಲಿ ಮೂಲೆಯಲ್ಲಿ ಅದನ್ನು ಟಾರ್ಚ್ ಹಾಕಿ ನೋಡಬೇಕಾಗಿದೆ. ಅದು ಕತ್ತಲಿ ಹೋಗ್ಬಿಟ್ಟಿದೆ ಇವಾಗ. ಹುಡುಕಬೇಕಿದೆ ಕತ್ತಲೆಯಲ್ಲಿ ಅಷ್ಟೇ, ಬೆಳಕಲ್ಲಿ ಅಂತೂ ಹುಡುಕೋಕ್ಕಾಗಲ್ಲ. ಕತ್ತಲೆಯಲ್ಲೇ ಇದೆ, ಅದನ್ನು ನಾವೇನು ಮಾಡಬೇಕು? ಬೆಳಕಾಕಿ ನೋಡಬೇಕಾಗಿದೆ ಅಷ್ಟೇ. ನಂಬಿಕೆ ಇದೆ ಇಲ್ಲ ಅಂತ ಇಲ್ಲ, ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ಅಷ್ಟೇ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ನಿಡೋನಿ ಸ್ಪೆಷಲ್. ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಶಿವಶಂಕರ್ ಅವರು ಹೇಳ್ತಾ ಇದ್ದಾರೆ, ನೋಡಿ, ನಮಸ್ಕಾರ ಶಿವಾನಂದ್ ಸರ್ ಅಂತ ಹೇಳ್ತಾ ಇದ್ದಾರೆ. ಭವಿಷ್ ಕನ್ನಡಿಗವರು ಆಯ್ ನಿಡೋನಿ ಸರ್ ಅಂತ ಹೇಳ್ತಾ ಇದ್ದಾರೆ. ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು ಮತ್ತೆ ಸಿಗುವೆ ನೀವು ವಿಡಿಯೋ ಮಾಡುವವರಿಗೆ ಸರ್ ಅಂತ ಹೇಳ್ತಾರೆ. ನೋಡಿ ನೋಡಿ, ನಮ್ಮ ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು ನೀವು ವಿಡಿಯೋ ಮಾಡುವವರಿಗೆ ಸಿಗೋದಿಲ್ಲ, ಮತ್ತೆ ಸಿಗುವೆ ಅಂತ ಹೇಳಿ. ಓಕೆ ಓಕೆ, ಖಂಡಿತ ಸರ್, ಖಂಡಿತ. ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೀವು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಸೊ ಅಪ್ಲೋಡ್ ಮಾಡ್ತೀನಿ ಮಾಡಿದ್ಮೇಲೆ. ಸೊ ನಾನು ವಿಡಿಯೋ ಮುಖಾಂತರನೇ, ಒಂದು ಕಮೆಂಟ್ಸ್ ಮುಖಾಂತರನೇ ನಾನು ಸ್ವೀಕರಿಸ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಮತ್ತು ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು, ನಮಸ್ಕಾರಗಳು ಗುರುಗಳೇ. 336 ವೀಕ್ಷಣೆ ಕಂಡಿವೆ ನಿಮ್ಮ ವಿಡಿಯೋಗೆ. ನೋಡಿ, 336 ವೀಕ್ಷಣೆ ಕಂಡಿವೆ ನಿಮ್ಮ ವಿಡಿಯೋಗೆ ಅಂತ ಹೇಳ್ತಿದ್ದಾರೆ. ನೋಡಿ, ನಮ್ಮ ಶಿವಶಂಕರ್ ಅವರು ಐ ಥಿಂಕ್ ಸೀರೆ ಬಗ್ಗೆ ವಿಡಿಯೋ ಬಗ್ಗೆ ಅಂತ ಐ ಥಿಂಕ್ ನನ್ನ ಪ್ರಕಾರ ಅನಿಸುತ್ತೆ ನಿಡೋನಿ ಸ್ಪೆಷಲ್ ನ್ಯೂಸ್ ಅವರು ಹೇಳ್ತಾ ಇರೋದು. ಸರಿನಾ ತಪ್ಪ ಗೊತ್ತಿಲ್ಲ, ನೋಡೋಣ, ಅವರಿಂದನೇ ಕೇಳೋಣ. ನಮಸ್ಕಾರ ಗುರುಗಳೇ, 336 ವೀಕ್ಷಣೆ ಕಂಡಿವೆ ನಿಮ್ಮ ವಿಡಿಯೋಗೆ. ನೋಡಿ, ಒಳ್ಳೆಯ ವೀಕ್ಷಣೆಗಳು, ಎಷ್ಟು ಚೆನ್ನಾಗಿದೆ ನೋಡಿ. ಕಂಟೆಂಟು ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಅದ್ಭುತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಕೂಡ. ಮತ್ತು ಎಜುಕೇಷನ್ ಫ್ಯಾಕ್ಟ್ ಅವರು, ಇವಾಗಿನ ಜನ್ರೇಷನಲ್ಲಿ ನಂಬಿಕೆ ಅಂದರೆ ನಮ್ಮನ್ನ ನಾವೇ ನಂಬಿದರೆ ಅದು ನಂಬಿಕೆ, ಮತ್ತು ಬೇರೆಯವರು ನಂಬಿದರೆ ಅದು ಅಪನಂಬಿಕೆ. ನೋಡಿ, ಇವಾಗ ನಂಬಿಕೆ ಅನ್ನೋದು ಹೆಂಗಾಗಿದೆ ಅಂದರೆ, ನಮ್ಮನ್ನ ನಾವೇ ನಂಬಿದರೆ ನಂಬಿಕೆ. ಇವಾಗ ಸೆಲ್ಫ್ ಕಾನ್ಫಿಡೆಂಟ್ ಆಗಿಬಿಟ್ಟಿದೆ ಇವಾಗ. ಅಂದರೆ ಸೆಲ್ಫ್ ಕಾನ್ಫಿಡೆಂಟ್ ಅಂದರೆ ನಾವು ಸ್ವಾರ್ಥಿಗಳಾಗ್ತಾ ಇದ್ದೀವಿ ಇವಾಗ. ನಮ್ಮನ್ನ ನಾವೇ ನಂಬಿದರೆ ನಂಬಿಕೆ, ಇನ್ನೊಬ್ಬರು ನಂಬಿದರೆ ಅದು ಅಪನಂಬಿಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಖಂಡಿತ, ಭವಿಷ್ ಕನ್ನಡಿಗವರು, ನನ್ನ ಪ್ರಕಾರ ವ್ಯಕ್ತಿ ಮೇಲೆ ಅಷ್ಟೇ, ಅದನ್ನು ನಾವೇ ಹುಡುಕ್ಬೇಕು. ನೋಡಿ, ವ್ಯಕ್ತಿ ಮೇಲೆ ಡಿಪೆಂಡ್ ಇರುತ್ತೆ ನಂಬಿಕೆ ಅನ್ನೋದು. ಯಾವ ವ್ಯಕ್ತಿ ಹೆಂಗಿದ್ದಾನೆ, ಈ ವ್ಯಕ್ತಿ ನಂಬಿಕೆಗೆ ಅರ್ಹನೋ ಅನರ್ಹನೋ, ಅಂದರೆ ಏನು, ಈ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನ ಅನ್ನೋದು ವ್ಯಕ್ತಿ ಮೇಲೆ ಗೊತ್ತಾಗುತ್ತೆ. ಅವನ ಹಾವ ಭಾವ ನಡವಳಿಕೆ, ಒಂದು ಆ್ಯಕ್ಟಿವಿಟೀಸ್ ಇರುತ್ತಲ್ವ, ಚಟುವಟಿಕೆಗಳು, ಅದ್ರ ಮೇಲೆ ಒಂದು ಪೂರ್ಣತೆಯೇ ಒಂದು ಜಡ್ಜ್ಮೆಂಟ್ ಅಂತ ಬರುತ್ತಲ್ವಾ. ಸೊ ಅದುವೇ ನಂಬಿಕೆ, ಅಂದರೆ ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಒಂದು ಬಣ್ಣದ ಮಾತುಗಳಿಗೆ, ಒಂದು ವೇಷಭೂಷಣಕ್ಕೆ ನಾವು ಯಾವತ್ತೂ ಕೂಡ ಮಾರು ಹೋಗಬಾರ್ದು. ನಂಬಿಕೆ ಅಷ್ಟು ಬೇಗ ಅದನ್ನು ಕಳ್ಕೋಬ, ಅಂದರೆ ಅದನ್ನು ಕೊಡಬಾರ್ದು ನಾವು. ನಂಬಿಕೆ ಪದ ನೋಡಬೇಕು, ತಾಳ್ಮೆಯಿಂದ ನೋಡಬೇಕು, ವಿಚಾರಿಸ್ಬೇಕು, ಅದಕ್ಕೆಲ್ಲ ಬೇಕು ಮೂಲ ತಾಳ್ಮೆ. ತಾಳ್ಮೆ ಇದ್ದರೆ ಮಾತ್ರ ನಿಧಾನಗತಿಯಲ್ಲಿ ಸೊ ಆ ವ್ಯಕ್ತಿನ ನಾವು ಏನು ಮಾಡ್ತೀವಿ, ನಂಬಿಕೆ ಚಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಸೊ ಭವಿಷ್ಯ ಅವರು ವ್ಯಕ್ತಿ ಮೇಲೆ ಅಂತ ಹೇಳ್ತಾರೆ ನೋಡಿ. ಖಂಡಿತ, ಶಿವಶಂಕರ್ ಅವರು ಹೇಳ್ತಾರೆ ನೋಡಿ, ಹೌದು ಸರ್ ನೋಡಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಶಿವಶಂಕರ್ ಅವರು, ನಾನೀಗ ಊಟ ಮಾಡುತ್ತಿದ್ದೇನೆ, ನಂತರ ಬರುತ್ತೇನೆ ಅಂತ ಹೇಳ್ತಾರೆ. ಓಕೆ ಶಿವಶಂಕರ್ ಅವರೇ, ಆರಾಮಾಗಿ ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಸೊ ಊಟ ಮಾಡಿದ ಮೇಲೆ ಫ್ರೀ ಇದ್ದರೆ ಮಾತ್ರ ಸೊ ಜಾಯಿನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ನಾನೊಂದು ತೀರಾ ನೀನೊಂದು ತೀರಾ, ಇಬ್ಬರು ಮನಸ್ಸು ಬಾರ ಬಾರ, ಈ ಒಂಟಿತನವೂ ಶಾಶ್ವತವಲ್ಲ,
ನಂಬಿಕೆ ಒಂದೇ ನಮಗಾದಾರ. ನೋಡಿ ಎಷ್ಟು ಅದ್ಭುತ ಆಡಲೇ ಕೊಟ್ಟಿದ್ದಾರೆ ನೋಡಿ. ಈ ಒಂಟಿತನವು